ಅದಿತಿ, ಈ ನಿಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕಾರಣಕ್ಕೆ ನೀವು ತೋತಾಪುರಿ ನೋಡಲೇಬೇಕು ಅನ್ನೋದಾದರೆ? ಬಹಳಷ್ಟು ಕಾರಣಗಳಿದೆ. ಸಿನಿಮಾ ಅಂದ್ರೇ ಎಂಟರ್ಟೈನ್ಮೆಂಟ್. ಸೊ ಆಮೇಲೆ ನನ್ನ ಪ್ರಕಾರ ಸಿನಿಮಾ ಅಂದರೆ ಭಾಷೆ. ಹೌದು, ಭಾಷೆ ಅಂದರೆ ಸಿನಿಮಾ. ಸೊ ತುಂಬಾ ನಿಮ್ಮ ಇಡೀ ಕುಟುಂಬನ ಕರ್ಕೊಂಡು ಹೋಗಿ ನಕ್ಕು ಖುಷಿಯಾಗಿ, ಜೊತೆಗೆ ನಿಮ್ಮನ್ನು ನೀವು ಕೆಲವು ವಿಷಯಗಳಲ್ಲಿ ಪ್ರಶ್ನೆ ಮಾಡ್ಕೊಳ್ಳೋಂಥ ಕೆಲಸ ತೋತಾಪುರಿ ಸಿನಿಮಾದಿಂದ ಆಗುತ್ತೆ. ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ, ಯು ಎ ಸರ್ಟಿಫಿಕೇಟ್ ನಮ್ಮ ಸಿನಿಮಾಗೆ, ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ಆರಾಮಾಗಿ ಕುಟುಂಬ ಸಮೇತರಾಗಿ ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಜಗ್ಗೇಶ್ ಸರ್. ಈಗ ಪ್ರತಿಯೊಬ್ಬ ಹೀರೋಗೂ ಅವ್ರದೇ ಆದಂಥ ಒಂದು ಗ್ರೂಪ್ ಇರುತ್ತೆ, ಫ್ಯಾನ್ಸ್ ಅಂದರೆ ಇವ್ರು ಈ ಥರ ಆಡಿಯನ್ಸು ಈ ಥರ ಸಿನಿಮಾ ಇಷ್ಟಪಡ್ತಾರೆ, ಇವ್ರ ಫ್ಯಾನ್ಸು ಈ ಥರ ಸಿನಿಮಾ. ಬಟ್ ಇವ್ರಿಗೆ ಆ ಇದನ್ನೇ ಇಲ್ಲ, ಆ ಬ್ಯಾರಿಯರೇ ಇಲ್ಲ. ಎಕ್ಸಾಕ್ಟ್ಲಿ, ಪ್ರತಿ ಒಬ್ಬರು ಇಷ್ಟಪಡುವಂಥ ಯಾವುದೇ ರೀತಿಯ ಈ ಪರ್ಟಿಕ್ಯುಲರ್ ಗ್ರೂಪ್ ಇಲ್ವೇ ಇಲ್ಲ, ಇಷ್ಟ ಇಲ್ಲ ಅನ್ನೋನ್ ಒಬ್ಬನ್ ತೋರಿಸ್ಬಿಡಿ ಕರ್ನಾಟಕದಲ್ಲಿ. ಸೊ ಈ ತರ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಖಂಡಿತವಾಗ್ಲೂ ನಗೆಯ ಹಬ್ಬ, ದೊಡ್ಡ ಹಬ್ಬದ ಊಟನೇ ಮಾಡ್ಬೋದು. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತೋತಾಪುರಿ ತಂಡಕ್ಕೆ. ಡೆಫಿನೆಟ್ಲಿ ಸರ್, ಬ್ಯೂಟಿಫುಲ್ ಪೇರ್ ಅದಿತಿ ನಿಮ್ಮ ಜೋಡಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದಿತಿ ಬಗ್ಗೆ? ಒಳ್ಳೆ ನೋಡಿ, ತುಂಬ ಜನ ಆಗಲೇ ಜೊಲ್ ಬಿಡ್ತಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವಳು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿರೋದಿದೆಯಲ್ಲ, ತುಂಬ ಭಾಳ ಗಟ್ಟಿ ಹೆಣ್ಮಗಳು. ವೆರಿ ಗುಡ್. ನಾನು ಪಾತ್ರ ಮಾಡಿದೆ ಅನ್ನೋದಕ್ಕಿಂತ ಪಾತ್ರ ನಾನಾದೆ ಅನ್ನೋರು ತುಂಬ ವಿರಳ ಕನ್ನಡದಲ್ಲಿ. ಸೊ ಈಕೆ ಪಾತ್ರ ಆಗಿದ್ದಾಳೆ. ವೆರಿ ನೈಸ್. ಮತ್ತು ಆ ಪಾತ್ರದಲ್ಲಿ ಜೀವಿಸಿದ್ದಾಳೆ. ಅದಕ್ಕೆ ನಂಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ, ಎಲ್ಲರಿಗೂ ಒಂದು ಮುಸ್ಲಿಂ ಹುಡುಗಿ ಅಂದಿದ ತಕ್ಷಣ ಅವ್ರದ್ದು ಭಾಷೆ ಒಂಥರ ಇರುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ಇವಳು ಭಾಳ ಸ್ಪಷ್ಟತೆ ಇರುತ್ತೆ ಭಾಷೆ. ನಾನು ಆ ಥರ ವೈಯಕ್ತಿಕವಾಗಿ ತುಂಬ ಜನ ಹೆಣ್ಮಕ್ಕಳನ್ನ ನಾನು ನೋಡಿದ್ದೀನಿ. ನಿಜ, ನಿಮ್ಮಲ್ಲೇ ನಾನು ಕೆಲವು ನ್ಯೂಸ್ ರೀಡರ್ಸ್ನ ನೋಡಿದ್ದೀನಿ, ಅದ್ಭುತ ಕನ್ನಡ ಮಾತಾಡ್ತಾರೆ. ಅಂಥ ಒಂದು ನೈಜವಾಗಿ ಕನ್ನಡ ಮಾತಾಡುವಂಥ ಒಂದು ಕನ್ನಡದ ಅಭಿಮಾನಿ ಪಾತ್ರ ಇದು. ಅದು ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದೆ, ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮ್ಮೇ ಅಂತ ಹೇಳ್ತಾಳೆ ಅಂತ ಒಂದು ಪಾತ್ರ. ಸೊ ನಿಮ್ಮ ಊರಿನ ಹುಡುಗಿ ಮಾಡಿರುವಂಥದ್ದು ನೋಡಿ ಪಿಕ್ಚರ್ ನಿಮಗೆ ತುಂಬ ಸಂತೋಷ ಕೊಡುತ್ತೆ. ಎಸ್ ಸರ್. ಸೊ ಫೈನಲ್ ವರ್ಡ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅಭಿಮಾನಿಗಳಿಗೆ? ಅವರು ನನಗೆ ನಾನು ಏನೂ ಹೇಳೋದೇ ಬೇಕಾಗಿಲ್ಲ. ಎಸ್, ಅವರು ನಮಗೆ ಅವ್ರ ಹೃದಯದಲ್ಲಿ ಒಂದು ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರೆ. ಹೌದು. ನಾನು ಆ ಸಲಿಗೆ ಇಟ್ಕೊಂಡು ನನಗೆ ಈವನ್ ನನ್ನ ಎಲ್ಲ ಟಾಪ್ ಆ್ಯಕ್ಟ್ರೆಸ್ಗಳು ಇವತ್ತು ಏನಿದ್ದಾರೆ ಅವರೆಲ್ಲರೂ ಕೂಡ ಕೂತ್ಕೊಂಡು ಒಂದು ಖಾಸಗಿ ಚರ್ಚೆ ಮಾಡಿದಾಗ ಎಲ್ಲ ರೇಗಿಸ್ತಿರ್ತಾರೆ ನನಗೆ. ಹಣ ಅಪ್ಪಿ ತಪ್ಪಿ ಏನಾದರೂ ಈ ಥರ ನಿಮ್ಮ ಥರ ಡೈಲಾಗ್ ನಾವು ಹೊಡೆದ್ಬಿಟ್ರೆ ಫುಲ್ಲು ನಮ್ಮನ್ನು ಬಚ್ಚಲಡಿಸ್ಬಿಡ್ತಾರೆ, ನಿಮ್ಮೊಬ್ಬರಿಗೆ ಮಾತ್ರ ಹೆಂಗೆ ಬಿಟ್ಟರು ಕರ್ನಾಟಕದಲ್ಲಿ ಈ ಥರ ಅಂತ, ಅದು ಸಂಬಂಧ ಬೆಳೆಸ್ಕೊಂಡು ಅದ್ರ ಮೇಲೆ ಹೋಗ್ತದೆ. ಎಸ್, 100%. ಸೊ ಅದೇ ಅವ್ರು ಕೊಟ್ಟಿರೋ ಒಂದು ಮುಲಾಜು ನನಗೆ, ನೀವು ಹಿಂಗೆ ಇರಿ ಸರ್, ಆರಾಮಾಗಿರಿ, ನೀವು ನಗಿಸ್ತಾನೆ ನಗಿಸ್ತಾ ಇರಿ ಅಷ್ಟೇ ಅಂತ ಹೇಳಿರುವಂಥದ್ದು. ನನ್ನ ಮಾತು ಮುಗಿಸೋದ್ರಲ್ಲಿ ಒಂದು ಸತ್ಯ ಹೇಳಿ ಮುಗಿಸ್ತೀನಿ. ನೋಡಿ, ನರಸಿಂಹರಾಜು ಅವರು 20 ವರ್ಷ ಮಾತ್ರ ನಗಿಸಿದ್ದಾರೆ, 54 ರಿಂದ 74. ಆಮೇಲೆ ನಮ್ಮ ಮೆಹಮೂದು ಇಡೀ ಭಾರತದ ಇದರಲ್ಲಿ ಅವರು ಅಷ್ಟೇ ಒಂದು 30-31 ವರ್ಷ ನಗಿಸಿದ್ದಾರೆ. ಬಾಲಣ್ಣ ಅವರು ಒಂದು 37-38 ವರ್ಷ ನಗಿಸ್ತಾರೆ. ನಾನು ಐ ಆಮ್ ಸೋ ಪ್ರೌಡ್, 42 ವರ್ಷದೇ ನಗಿಸ್ತಾ ಇದ್ದೀನಿ ನಾನು, ಇನ್ನೂ ಇದ್ದೀನಿ. ಸೊ ನಿಮ್ಮ ಪ್ರೀತಿ ಇರಲಿ, ನಿಮ್ಮ ಪ್ರೀತಿ ಇರಲಿ, ಇಷ್ಟು ದೀರ್ಘಾವಧಿ ನಾನು ನಿಮ್ಮನ್ನು ನಗಿಸ್ಕೊಂಬರ್ತಾ ಇದ್ದೀನಿ. ನನ್ನ ನಗುವಿನ ಜೊತೆಗೆ ಒಂದು ಅರ್ಥ ಇರುತ್ತೆ, ಅದಿದ್ದರೆ ಮಾತ್ರ ಮಾಡೋದು. ನಾನು ಖಾಸಗಿ ಇವತ್ತು ಸಿನಿಮಾ ಮಾಡೋ ಸ್ಥಿತಿನಲ್ಲಿಲ್ಲ, ನನ್ನ ಮನಸ್ಸು ತೃಪ್ತಿಗೆ ಸಿನಿಮಾ ಮಾಡ್ತೀನಿ. ಸೊ ಈ ಸಿನಿಮಾನ ನನ್ನ ಮನಸ್ಸು ತೃಪ್ತಿಗೆ ಮಾಡಿದ್ದೀನಿ. ನೀವು ಮೆಚ್ಚುತ್ತೀರಿ ಅಂತ ನೋಡಿ ಶುಭ ಹಾರೈಸಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ನೋಡಿದ್ರಲ್ಲ, ತೋತಾಪುರಿ ಸಿನಿಮಾದಲ್ಲಿ ನೀವು ಹೊಟ್ಟೆ ತುಂಬ ನಗೋದು ಅಷ್ಟೇ ಅಲ್ಲ, ಆ ನಗುಗೊಂದು ಅರ್ಥನೂ ಇದೆ. ಹೊರಗಡೆ ಬರ್ತಾ ಹೌದಲ್ವಾ, ಎಷ್ಟು ನಿಜ ಅಲ್ವಾ ಈ ಸಿನಿಮಾದಲ್ಲಿ ಹೇಳಿರುವಂಥದ್ದು ಅಂತ ಅಂದ್ಕೊಂಡು ಬರ್ತೀರಾ ಅಂತ ಹೇಳ್ತಾ ಇದ್ದಾರೆ. 100%. ಸೊ ತೋತಾಪುರಿ ಸಿನಿಮಾ ನಿಮ್ಮ ಚಾಯ್ಸ್ ಆಗಲಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ತೋತಾಪುರಿ. ಬರೀ ನಗು ಅಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಇದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.